ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸ್ಲೀವ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಅದು ತೋರಿಸ್ತೀನಿ ಯಾವ ರೀತಿ. ನಾನು ಒಂದು ಸ್ಲೀವನ್ನು ಆಲ್ರೆಡಿ ಸ್ಟಿಚ್ ಮಾಡಿ ನಾನು ಇಟ್ಟಿದ್ದೀನಿ ನೋಡಿ. ಈ ರೀತಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಉಬ್ಗಂಡಂಗಿರಲ್ಲ, ನೇರಕ್ಕೆ ನಮ್ಮದು ಇದು ಬರುತ್ತೆ, ಫ್ರಿಲ್ ಬರುತ್ತೆ. ಮತ್ತು ಇಲ್ಲಿ ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟು ಬಾರ್ಡರನ್ನು ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಫಸ್ಟು ನಾನು ಅಷ್ಟು ಸ್ಟಿಚ್ ಮಾಡೋದಕ್ಕೆ ನಮಗೆ ತುಂಬ ಬಟ್ಟೆ ಬೇಕಾಗುತ್ತೆ, ಯಾಕಂದರೆ ತುಂಬ ಫ್ರಿಲ್ ಕೊಡಬೇಕಲ್ಲ. ಹಂಗಾಗಿ ನನಗೆ ಸಿಕ್ಕಿದ್ದು ರಿಯಲ್ ಬಟ್ಟೆ ಬಂದು ಬ್ಲೌಸ್ ಪೀಸ್ ಇಷ್ಟಿತ್ತು ನೋಡಿ. ಇಲ್ಲಿಂದ ಹಿಂಗೆ ಫೋಲ್ಡ್ ಮಾಡಿದ್ರೆ 2 ಲೇಯರಷ್ಟು ಇಷ್ಟಿತ್ತು. ನಾನು ಅದಕ್ಕೇನು ಮಾಡಿದೆ, ಇಷ್ಟು ಬಟ್ಟೆ ಮಿಕ್ಕಿತ್ತು, ಅದನ್ನು ನಾನೇನು ಮಾಡಿದೆ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬಟ್ಟೆ ಶಾರ್ಟೇಜ್ ಬಂತು ಅಂದರೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಪಟ್ಟಿನ ಆಮೇಲೆ ಕಾಣಿಸಲ್ವಾ ಅಂತಂದರೆ ಖಂಡಿತ ಕಾಣಿಸಲ್ಲ. ನನಗೇನು ತೋಳ್ ಕೊಟ್ಟಿದ್ದೀನಿ ಅದರೊಳಗೆ ಕಾಣಿಸ್ತಾ ಇಲ್ಲ. ಇದನ್ನು ನಾವು ಒಳಗಡಿಕೆ ಫ್ರಿಲ್, ಇದನ್ನು ನಾವು ಈ ಥರ ಮಾಡಿಬಿಟ್ರೆ, ನಾವು ಫ್ರಿಲ್ಲೊಳಕ್ಕೆ ಈ ಥರ ಹೋಗಂಗೆ ಮಾಡಿದ್ರೆ ಅಲ್ಲಿ ನಾವು ಮಾಡಿದ್ದೀವಿ ಇದನ್ನು ಅಟ್ಯಾಚ್ ಅಂತ ಕಾಣಿಸಲ್ಲ. ಹಂಗಾಗಿ ಆ ರೀತಿ ಮಾಡ್ಕೊಳ್ಳಿ. ಎಷ್ಟು ಅಗಲ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಅಗಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಉದ್ದ ಬಂದು ನಿಮಗೆ ಒಂದು 6 ರಿಂದ 7 ಇಂಚನ್ನು ತೆಗೆದುಕೊಳ್ಳಿ. ನಾನಿಲ್ಲಿ 7 ಇಂಚು 8 ಇಂಚು ತೊಗೊಂಡಿದ್ದೀನಿ. ಮತ್ತು ನೋಡಿ ಇಲ್ಲಿಂದ ಇಷ್ಟು ಬೇಕು ಫ್ರೆಂಡ್ಸ್, ಮಿನಿಮಮ್ 24 ಇಂಚು 22 23 ಇಂಚು ಬೇಕಾಗುತ್ತೆ. ಹಂಗೆ ಅಷ್ಟು ಇಲ್ಲಾಂದರೆ 20 ಇಂಚಾದರೂ ನೀವು ತೆಗೆದುಕೊಳ್ಳಿ. ನಾನಿಲ್ಲಿ ಇತ್ತು ಅಷ್ಟು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಅದಕ್ಕೂ ಮುಂಚೆ ನೀವು ಏನು ಮಾಡಬೇಕು ಅಂದರೆ, ನಾವು ಸ್ಲೀವನ್ನು ಸ್ಲೀವಿಂದು ಪಾರ್ಟನ್ನು ಇಟ್ಕೊಬೇಕು. ನೀಟಾಗಿ ಇಟ್ಕೊಳ್ಳಿ. ಇಲ್ಲಿ ಇಲ್ಲಿ ನೋಡಿ, ಈ ರೀತಿ ನೀಟಾಗಿ ನಾವು ಈ ಎಡ್ಜಿಗೆ ಅಲ್ವಾ ಲಾಸ್ಟ್ ಬರೋದು, ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಇಷ್ಟನ್ನು ನಾವು ಮಾರ್ಜಿನ್ಗೋಸ್ಕರ ಇಷ್ಟು ಬಿಡ್ತೀವಲ್ಲ ಇಷ್ಟು ಬಿಟ್ಕೊಳ್ಳಿ. ಮತ್ತು ಇಲ್ಲಿಂದ ರೆಡಿ ಸ್ಟಿಚ್ಚು, ಇಲ್ಲಿಂದ 1-2 ಇಂಚಸ್ವರೆಗೂ ನಮಗೆ ಯಾವುದೇ ಮಾರ್ಕಿಂಗ್ ಬೇಡ. 2 ಇಂಚಸ್ ಇಷ್ಟಷ್ಟೇ ಬರಲಿ ನಮಗೆ, ಇಷ್ಟು ಯಾವುದೇ ಇದು ಬೇಡ, ಫ್ರಿಲ್ ಬೇಡ, ಯಾಕಂದರೆ ಚೆನ್ನಾಗಿ ಬರಲ್ಲ ಅಂತ ಅಷ್ಟೇನೇನೇನೇನಿಲ್ಲ ನೋಡಿ. ಇದಕ್ಕೆ ನಾನು 2 ಇಂಚಸ್ ಬಿಟ್ಟು ನಾನು ಇಲ್ಲಿ ಮಾರ್ಕಿಂಗನ್ನು ಹಾಕ್ತಾ ಇದ್ದೀನಿ. ಈ ಕಡೆನೂ ಅಷ್ಟೇ ಸೇಮ್ ಹಾಕ್ಕೊಂಬಿಡಿ, ಸರಿನಾ? ಮೇಲೆ ಕೆಳಗೆ ತೋಳಿಂದ ಕಟ್ಟಿಂಗ್ ಇರಲೇಬೇಕು ನಿಮ್ಮ ಹತ್ರ. ನೆಕ್ಸ್ಟು ಇದನ್ನು ಒಂದು ಲೈನ್ ಎಳ್ಕೊಂಬಿಡ್ತೀನಿ ಕರೆಕ್ಟಾಗಿ. ನಮಗೆ ಇಷ್ಟಿಂದ ಒಳಕ್ಕೆ ಯಾವುದೇ ನೀವು ಫ್ರಿಲ್ಲನ್ನು ತೊಗೊಬೇಡಿ, ಅಕಸ್ಮಾತ್ ಒಂದು ಸ್ವಲ್ಪ ಬಿಟ್ಟೆ ತೆಗೆದುಕೊಳ್ಳೋಣ. ಒಂದು 2.5 ಇಂಚು 3 ಇಂಚು 2.5 ಇಂಚನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಇಷ್ಟು ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನಾನು ಇಲ್ಲಿ 1.5 ಇಂಚು 1.5 ಇಂಚ್ಗೆ ಒಂದೊಂದು ಮಾರ್ಕನ್ನು ಹಾಕ್ಕೊಂಡು ಹೋಗಬೇಕು ನೀವು. ಕರೆಕ್ಟಾಗಿ 1.5 ಇಂಚ್ಗೆ ಹಾಕ್ಕೊಳ್ಳಿ ನೋಡಿ. ಕರೆಕ್ಟಾಗಿ ನಾನು 1.5 ಇಂಚ್ಗೆ ಒಂದೊಂದು ಮಾರ್ಕನ್ನು ಕಂಪಲ್ಸರಿ 1.5 ಇಂಚ್ಗೆ ನೀವು ಹಾಕಬೇಕು, ಇಲ್ಲಾಂದರೆ ಫ್ರಿಲ್ ಕೊಡೋದಕ್ಕೆ ತುಂಬ ಕಡಿಮೆ ಅನಿಸ್ಬಿಡುತ್ತೆ. ಹಂಗಾಗಿ ನಾನಿಲ್ಲಿ 1.5 1.5ಗೆ ನೋಡಿ ಕರೆಕ್ಟಾಗಿ ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿ ಇಲ್ಲ ಹಾಕಾಯ್ತು, ಇಷ್ಟು ಕರೆಕ್ಟಾಗಿ ಹಾಕ್ಕೊಂಡೆ. ನೀವು ಕೆಳಗೂ ಕೂಡ ಸೇಮ್ ಹಾಕ್ಕೊಬೇಕಾಗತ್ತೆ, ಸೇಮ್ ಕೆಳಗಡೆನೂ ಸೇಮ್ ಮಾರ್ಕಿಂಗನ್ನು ಹಾಕ್ಕೊಳ್ಳಿ ನೋಡಿ. ಇಲ್ಲಿ ನಾನು ಕೆಳಗಡೆ ಹಾಕ್ಕೊಂಡಿದ್ದೀನಿ, ಅಲ್ಲಿ ನಾಚನ್ನು ಹಾಕ್ಕೊತ ಇದ್ದೀನಿ, ಯಾಕಂದರೆ ಎರಡೂ ಸೈಡಿಗೆ ಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ನಾಚನ್ನು ಹಾಕ್ಕೊತ ಇದ್ದೀನಿ, ಹಿಡಿಯೋದಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಾಂದರೆ ನೀವೇನು ಮಾಡ್ಬೋದು, ಒಂದು ನೀಟಾಗಿ ಹಂಗೆ ಕುಟ್ಕೊಂಡು ಬೇಕಾದರೆ ಬರ್ಬೋದು, ಅಂಥ ತೊಂದರೆ ಏನಿಲ್ಲ. ಎರಡೂ ಕಡೆ ಸೈಡು ಕೂಡ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ ನೀವು ನೋಡಿ. ಹಿಂಗಿಟ್ಕೊಂಡು ಬೇಕು ಅಂದರೆ ನೀವು ಇಲ್ಲಿ ಗುಂಡುಪಿನ್ನನ್ನು ಹಂಗಂಗೆ ಇಟ್ಕೊಂಡು ನೀವು ಈಸಿ ಆಗುತ್ತೆ ಅನ್ನೋದಾದರೆ ನೀವೇನು ಮಾಡ್ಬೋದು ನೋಡಿ, ಹಿಂಗಿಟ್ಕೊಂಡು ಗುಂಡುಪಿನ್ನನ್ನು ಹಾಕ್ಕೊಂಬಂದ್ಬಿಡಿ, ಅವಾಗ ಈಸಿ ಆಗುತ್ತೆ ನಿಮಗೆ ನೋಡಿ. ಈ ರೀತಿ ನೀಟಾಗಿ ಎರಡೂ ಸೈಡು ನಮಗೆ ಫ್ರಿಲ್ಗಳು ಸಿಗಬೇಕು ನೋಡಿ. ಈಸಿ ಮೆಥಡ್ ಆಗಬೇಕು ಅಂದರೆ ನೀವು ಬೇಕು ಅಂದರೆ ಹಿಂಗೆ ಗುಂಡುಪಿನ್ಗಳನ್ನು ಹಾಕ್ಕೊಂಬರ್ಬೋದು, ಇಲ್ಲಾಂದರೆ ನೀವು ಹಂಗೆ ಬೇಕಾದರೂ ನೀವು ಒಂದ್ಸಲ ಫ್ರಿಲ್ಗಳನ್ನ ನೀಟಾಗಿ ಕೊಟ್ಬಿಟ್ಟು ಆಮೇಲೆ ಕೂಡ ನೀವೇನು ಮಾಡ್ಬೋದು, ಫ್ರಿಲ್ ಎರಡೂ ಕಡೆ ಸೈಡು ನೀಟಾಗಿ ಬರಬೇಕು. ಅಲ್ಲಿ ನಾವು ನೀವು ಏನು ಮಾಡ್ತೀರ ಅದು ಫ್ರಿಲ್ಲು, ತುಂಬ ಚಿಕ್ಕದು ಮಾಡಬೇಡಿ, ತುಂಬ ದೊಡ್ಡದು ಮಾಡಬೇಡಿ, ಮೀಡಿಯಮ್ ಸೈಜ್ ಎಲ್ಲ ಫ್ರಿಲ್ಗಳು ಕೂಡ ನೀಟಾಗಿ ಅಷ್ಟೇ ಬರಲಿ. ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಿಡ್ತೀನಿ ನಾನು
ಮತ್ತು ಇನ್ನೊಂದು ಕಡೆ ಸೈಡು ಕೂಡ ನೀಟಾಗಿ ನೋಡಿಕೊಂಡು ಸಮಯ ಇರಲಿ ನೀಟಾಗಿ ನೋಡಿಕೊಂಡು ಸೇಮ್ ಕಡೆ ಒಂದೇ ಕಡೆ ಬರೋ ಥರ ನೋಡಿಕೊಂಡು ಹಿಂಗೆ ಫ್ರಿಲ್ಲನ್ನು ಕೊಟ್ಕೊಂಬಂದ್ಬಿಡಿ. ಹಿಡ್ಕೊಂಡು ಮೇಲೆ ಕೆಳಗೆ ಸೇಮ್ ಇರಬೇಕು, ಯಾವುದೇ ಚೇಂಜಸ್ ಆಗಬಾರ್ದು. ನೋಡಿ ಇಲ್ಲಿ ಫ್ರಿಲ್ಲನ್ನು ಕೊಟ್ಟಿದ್ದೀನಿ. ಒಂದು ಸಲ ನೀವು ಒಂದು ಸ್ವಲ್ಪ ಸುಮಾರಾಗಿ ಪ್ರೆಸ್ಸಿಂಗ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ಈಗ ನೋಡಿ ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡಿದ್ದೀನಿ, ನೀಟಾಗಿ ಕೂರುತ್ತೆ ಆ ಥರ. ಈಗ ನಾನು ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ಏನು ಮಾಡಬೇಕು, ನಾವು ತೋಳು ಇದಕ್ಕೆ ಬಾರ್ಡರ್ಗೆ ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಸಿಲ್ವರ್ ಕಲರು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಸಿಲ್ವರ್ ಕಲರ್ ಆಗಿರೋದ್ರಿಂದ ಸೀರೆ ಸಿಲ್ವರ್ ಕಲರನ್ನೇ ಕೊಡ್ತೀನಿ. ನೀಟಾಗಿ ಹೊಲ್ಕೊಂಬಿಡಿ. ನೋಡಿ ಹೊಲ್ಕೊಂಡಾಯಿತು. ಈಗ ಏನು ಮಾಡಬೇಕು ನೋಡಿ, ಹಿಂಗೆ ನೀಟಾಗಿ ಕೊಡೋಣ. ಈಗ ನಾವೇನು ಹೊಲ್ಕೊಂಡಿದ್ದೀವಿ ಅದಕ್ಕೆ ಫ್ರಿಲ್ ಕೊಟ್ಕೊಂಡಿದ್ದೀವಲ್ಲ, ಅದಕ್ಕೆ ತೋಳಿನ ಶೇಪನ್ನು ಇಟ್ಟು ನಾವೇನು ಮಾಡಬೇಕಾಗತ್ತೆ ನೋಡ್ಕೊಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಕರೆಕ್ಟಾಗಿ ಬರೋಲ್ಲ. ನಾವೇನು ಫ್ರಿಲ್ ಹಿಡ್ದಿರ್ತೀವಿ ಅದು ಆ ಕಡೆ ಈ ಕಡೆ ಹೋಗಿರುತ್ತೆ. ಹಂಗಾಗಿ ಇಲ್ಲಿ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಇರೋದ್ರಿಂದ ಇನ್ನೊಂದು ಫ್ರಿಲ್ಲನ್ನು ಹಿಡಿಬೋದು. ಹಂಗಾಗಿ ಇನ್ನೊಂದು ಸೈಡು ಕೂಡ ಇನ್ನೊಂದು ಫ್ರಿಲ್ಲನ್ನು ಹಿಡಿತಾ ಇದ್ದೀನಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಬಟ್ಟೆನ ಅನ್ನೋ ಕಾರಣಕ್ಕೆ ಇನ್ನೊಂದು ಫ್ರಿಲ್ಲನ್ನು ಇಟ್ಕೊತಾ ಇದ್ದೀನಿ. ಇಲ್ಲ ಅಷ್ಟೇ, ಇನ್ನೊಂದು ಫ್ರಿಲ್ಲನ್ನು ಹಿಡಿತೀನಿ. ಈಗೇನು ಮಾಡೋಣ, ಈಗ ನಮ್ಮ ತೋಳಿನ ಶೇಪನ್ನು ಇಟ್ಟು ನಾನು ಇಂಟು ಮಾರ್ಕ್ ಹಾಕಿರೋದು ಆಲ್ರೆಡಿ ಕಟ್ ಮಾಡಿದ್ದೀನಿ. ಈಗ ಉಲ್ಟಾ ತಿರುಗಿಸ್ಕೊತೀನಿ ನೋಡಿ ಇದನ್ನು ಪೇಪರನ್ನು. ಈಗ ನಾನು ಹೆಂಗಿದೆಯೋ ಪೇಪರ್ ಎಡ್ಜಿನ ಎಡ್ಜಲ್ಲಿ ಪೇಪರ್ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಬಿಡಿ. ನೀವು ನ್ಯೂಸ್ ಪೇಪರ್ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀಟಾಗಿಟ್ಕೊಂಡು ಹಿಂಗೆ ಕಟ್ ಮಾಡ್ಕೊಂಬಿಡಿ, ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡು ಪೇಪರನ್ನು ರಿಮೂವ್ ಮಾಡಿ ಬರುತ್ತೆ, ತೊಂದರೆ ಏನಿಲ್ಲ. ಈಗ ಅದನ್ನು ನೀಟಾಗಿ ನಾನೇನು ಶೇಪ್ ಇತ್ತೋ ಕಟ್ ಮಾಡೋಣ. ನೀವು ಮೊದಲೇನಾದರೂ ಕಟ್ ಮಾಡಿದ್ರೆ ನಾವೇನು ಫ್ರಿಲ್ ಹೊಲ್ಕೊಂಡಿದ್ದೀವಿ ಅದು ಹೋಗ್ಬಿಡುತ್ತೆ. ನೋಡಿ ಈಗ ನಾನು ರಿಮೂವ್ ಮಾಡಿದೆ ಎಲ್ಲವನ್ನು ಕೂಡ. ಈಗ ಒಂದು ಬೇಕು ಅಂದರೆ ನೀವು ಮಾರ್ಕ್ ಹಾಕ್ಕೊಂಡು ಹಾಕ್ಕೊಂಬರ್ಬೋದು ಹಿಡ್ಕೊಂಡು, ಇಲ್ಲ ಅಂದರೆ ಹಂಗೆ ಕೊಟ್ಕೊಂಬರ್ತೀನಿ ನೋಡ್ಕೊಂಡು ಅಂದರು ಒಂದು ಹಾಫ್ ಇಂಚ್ಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡಿ. ಇಲ್ಲಾಂದರೆ ಸ್ಕೇಲ್ ಹಾಕ್ಕೊಂಡು ನೀವು ಲೈನ್ ಹಾಕ್ಕೊಂಡು ಆಮೇಲೆ ಬೇಕಾದರೂ ಕೊಡ್ಬೋದು, ಅದು ನಿಮ್ಮ ಇಷ್ಟ. ನೋಡಿ ಹಿಂಗೆ ನೀಟಾಗಿ ಇಟ್ಕೊಂಡು ನಾನು ಹಾಫ್ ಇಂಚ್ಗೆ ಮೇಲೆಯಿಂದಲೇ ಸ್ಟಿಚ್ಚನ್ನು ಹಾಕಿ, ತೊಂದರೆ ಏನಿಲ್ಲ, ಕಾಣಿಸ್ತಾ ಇರುತ್ತಲ್ಲ ಥ್ರೆಡ್ ಪೈಪಿಂಗ್, ನೋಡಿಕೊಂಡೇ ಹಾಕ್ಬೋದು ನೀವು. ನಾನು ಇಲ್ಲಿ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ನೀವು ಬೇಕು ಅಂದರೆ ಇದನ್ನು ಮೇಲ್ಗಡೆ ಇರೋಂತಹ ಫ್ರಿಲ್ಲನ್ನು ನೆಟ್ಟಲ್ಲೂ ಕೂಡ ಕೊಟ್ಕೊಂಡು ಬಾರ್ಡರ್ ಕೊಟ್ಕೊಬೋದು. ನಮ್ಮ ಅಕ್ಕನ ಮಗಳದ್ದು ಹಂಗೆ ಮಾಡಿದ್ದವರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕಂದರೆ ರೇಷ್ಮೆ ಬ್ಲೌಸಲ್ಲಿ ನಮಗೆ ಸಿಗಲ್ಲ, ಬಟ್ಟೆ ಸಿಗಲ್ಲ. ಹಂಗಾಗಿ ಅವಳು ಮುಹೂರ್ತದ ಸೀರೆಗೆ ಹಿಂಗೆ ಮಾಡಿಸ್ಕೊಂಡಿದ್ದು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್. ನೀವು ನೆಟ್ಟಲ್ಲೂ ಕೂಡ ಸೇಮ್ ಬಟ್ಟೆಯನ್ನು ಕೊಟ್ಕೊಂಡು ನೋಡಿ, ಎಡ್ಜಿಗೆ ನಾನು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ನಾನು ಕ್ಲೀನಾಗಿ ಲೈನಿಂಗಿಗೆ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊಂಬಿಡ್ತೀನಿ. ಏನು ಎಕ್ಸ್ಟ್ರಾ ಬಟ್ಟೆ ಇದೆಯೋ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ನೋಡಿ ಎರಡೂ ನೋಡಿದಾಗ ಹಂಗೆ ಆಗುತ್ತೆ. ಈಗ ಎರಡೂ ಹಿಡ್ಕೊಂಡು ನೋಡ್ತೀನಿ ಯಾವ್ದು ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ಅಂತ ನೋಡೋಣ. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟ್ ಮಾಡೋದು ಸ್ಟಿಚ್ ಮಾಡೋದು ಅಂತ. ಎರಡನ್ನು ಹಿಡ್ಕೊಂಡು ನೋಡ್ತೀನಿ, ಜಾಸ್ತಿ ಇರೋದನ್ನು ಟ್ರಿಮ್ ಮಾಡ್ತಾ ಇದ್ದೀನಿ.